ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಶುಭ ಮುಂಜಾನೆಯನ್ನು ತಿಳಿಸುತ್ತ ಇಂದಿನ ತರಗತಿಯನ್ನು ನಾನು ಆರಂಭಿಸ್ತಾ ಇದ್ದೇನೆ ಕಳೆದ ಸೋಮವಾರದಿಂದ ಭಾನುವಾರದವರೆಗೆ ಏಳು ತರಗತಿಗಳನ್ನು ತಾವು ಆಲಿಸಿದ್ದೀರಿ ಎನ್ನುವಂಥದ್ದು ಒಂದು ತರಗತಿ ಓರಿಯೆಂಟೇಷನ್ ಕ್ಲಾಸು ಆರಿಜನ್ ಆಫ್ ಸೋಷಿಯಾಲಜಿ ಅನ್ನೋದ್ರ ಬಗ್ಗೆ ಎರಡು ಕ್ಲಾಸು ಹಾಗೆಯೇ ಡೆವಲಪ್ಮೆಂಟ್ ಆಫ್ ಸೋಷಾಲಜಿ ಅನ್ನೋದ್ರ ಬಗ್ಗೆ ಎರಡು ಕ್ಲಾಸ್ಗಳನ್ನು ಕೇಳಿದಿರಿ ಹಾಗೆಯೇ ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ಸೋಷಿಯಾಲಜಿ ಅನ್ನೋದ್ರ ಬಗ್ಗೆ ಎರಡು ತರಗತಿಗಳನ್ನು ಕೇಳಿದ್ದಿರಿ ಅನ್ನುವಂಥದ್ದು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಇವತ್ತು ಹತ್ತು ಅಂಕಗಳ ಪ್ರಶ್ನೆ ನಿಮ್ಮ ಮುಂದೆ ಇದೆ ಅನ್ನುವಂಥದ್ದು ಡಿಫೈನ್ ದಿ ಸೋಷಿಯಾಲಜಿ ಎಕ್ಸ್ಪ್ಲೇನ್ ದಿ ಸ್ಕೋಪ್ ಅಂತ ಕರೀತಾರೆ ಸಮಾಜಶಾಸ್ತ್ರಕ್ಕೆ ವ್ಯಾಖ್ಯೆ ನೀಡಿ ಅಥವಾ ಸಮಾಜಶಾಸ್ತ್ರಕ್ಕೆ ಅರ್ಥ ನೀಡಿ ಅದರ ವ್ಯಾಪ್ತಿಯನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ ನೀವು ಪ್ರಿನ್ಸಿಪಲ್ಸ್ ಆಫ್ ಸೋಶಾಲಜಿ ಇರೋದರಿಂದ ಫೌಂಡೇಶನ್ ಆಫ್ ಸೋಶಾಲಜಿ ಅಂತ ಕರಿತಿ ಬೇಸಿಕ್ ಕಾನ್ಸೆಪ್ಟ್ಸ್ ಇರ್ತವೆ ಇಲ್ಲಿ ಬಹುಶಃ ನೀವು ಪಿ ಯು ಸಿ ಪ್ರಥಮ ವರ್ಷ ದ್ವಿತೀಯ ವರ್ಷದಲ್ಲಿ ನಿಮ್ಮ ಹೆಸ್ರು ನಿಮಗೆ ಪಾಠ ಮಾಡಿರ್ತಾರೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿ ಇಲ್ಲಿ ನಾವು ರಿವಿಷನನ್ನು ಮಾಡ್ತೀವಿ ಸೆಕೆಂಡ್ ಸೆಮ್ಲಿಂದ ಹೊಸ ಹೊಸ ನಿಮಗೆ ಸಬ್ಜೆಕ್ಟ್ಸ್ಗಳು ಥರ್ಡ್ ಸೆಮ್ ಫೋರ್ತ್ ಸೆಮ್ ಫಿಫ್ತ್ ಹೊಸ ಹೊಸ ಪೇಪರ್ಗಳು ನಿಮಗೆ ಬರ್ತವೆ ಹಿಂದಿಂದೇ ತಾವು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಫೌಂಡೇಶನ್ ಆಫ್ ಸೋಷಾಲಜಿ ಆರ್ ಪ್ರಿನ್ಸಿಪಲ್ಸ್ ಆಫ್ ಸೋಷಾಲಜಿ ಇರುತ್ತೆ ಅನ್ನುವಂಥದ್ದು ಇದು ಹತ್ತು ಮಾರ್ಕ್ಸ್ನ ಪ್ರಶ್ನೆ ಇರ್ತದೆ ನಿಮ್ಗೆ ಟ್ವೆಂಟಿ ಫೈವ್ ಮಿನಿಟ್ಸ್ನಲ್ಲಿ ಬರೀಬೇಕು ಒಂದು ನಾಲ್ಕೈದು ಪುಟಗಳಿಗೆ ಹೆಚ್ಚು ನೀವು ಬರೀಬೇಕು ಅನ್ನುವಂಥದ್ದು ಪಾರ್ಟ್ ಒನ್ನಲ್ಲಿ ಇಂಟ್ರಡಕ್ಷನ್ ಆಫ್ ಸೋಷಿಯಾಲಜಿ ಮೀನಿಂಗ್ ಆಫ್ ಸೋಷಿಯಾಲಜಿ ಡೆಫಿನೇಷನ್ ಆಫ್ ಸೋಶಾಲಜಿಯನ್ನು ಬರೆದ ಮೇಲೆ ಭಾಗ ಎರಡರಲ್ಲಿ ಸ್ಕೋಪ್ ಅಂತ ನೀವು ಬರೀಬೇಕು ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಬರಿಬೇಕು ಈ ವ್ಯಾಪ್ತಿ ಅಂದ ತಕ್ಷಣ ಸ್ಕೋಪ್ ಅಂದ ತಕ್ಷಣ ನಾವು ಒಂದು ಬೌಂಡ್ರಿ ಅಂತ ಕರಿತೀವಿ ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಬೌಂಡ್ರಿ ಅಂತ ಕರಿತೀವಿ ಸೀಮೆ ವ್ಯಾಪ್ತಿ ಅಂದರೆ ಒಂದು ಸೀಮೆ ಅಂತ ಕರಿತೀವಿ ಅಥವಾ ಇನ್ನೊಂದು ಶಬ್ದವನ್ನು ಹೇಳೋದಾದರೆ ಸರಹದ್ದು ಅಂತ ಕರಿತೀವಿ ಬೌಂಡ್ರಿ ಅನ್ನುವಂಥ ಶಬ್ದಕ್ಕೆ ಸರಹದ್ದು ಅಂತ ಕರಿತೀವಿ ಅಥವಾ ವೈಶಾಲ್ಯ ಅಂತ ಕರಿತೀವಿ ಅದರ ಅದರ ವಿಶಾಲತೆ ಎಷ್ಟಿದೆ ಅನ್ನೋದಕ್ಕೆ ನಾವು ವ್ಯಾಪ್ತಿ ಅಂತ ಕರಿತೀವಿ ಅನ್ನುವಂಥದ್ದು ಸ್ಕೋಪ್ ಅಂದರೆ ಸೀಮೆ ಸರಹದ್ದು ಅಥವಾ ವೈಶಾಲ್ಯತೆ ಅನ್ನುವಂಥ ಅರ್ಥವನ್ನು ನೀವಲ್ಲಿ ಬರೀಬೇಕು ಅನ್ನುವಂಥದ್ದು ಒಂದು ಶಾಸ್ತ್ರವು ತನ್ನದೇ ಆದಂಥ ಅಧ್ಯಯನದ ವ್ಯಾಪ್ತಿಯನ್ನು ಹೊಂದಿರ್ತದೆ ಯಾವುದೇ ಶಾಸ್ತ್ರ ಆದರೂ ಕೂಡ ಅದು ಇತಿಹಾಸ ಇರ್ಬೋದು ಅರ್ಥಶಾಸ್ತ್ರ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಮನಃಶಾಸ್ತ್ರ ಇರ್ಬೋದು ಮಾನವಶಾಸ್ತ್ರ ಇರ್ಬೋದು ಯಾವುದೇ ಶಾಸ್ತ್ರ ಕೂಡ ತನ್ನ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯನ್ನು ಅದು ಒಳಗೊಂಡಿರ್ತದೆ ಅನ್ನುವಂಥದ್ದು ಇಲ್ಲಿ ಸಮಾಜಶಾಸ್ತ್ರವು ಕೂಡ ತನ್ನದೇ ಆದಂಥ ಅಧ್ಯಯನದ ವ್ಯಾಪ್ತಿಯನ್ನು ಅದು ಒಳಗೊಂಡಿರ್ತದೆ ಅನ್ನೋದನ್ನು ನಾವು ತಿಳಿಸ್ಬೇಕು ಆದರೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರಜ್ಞರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಇವೆ ಸಮಾಜಶಾಸ್ತ್ರಜ್ಞರೆಲ್ಲರೂ ಸಹ ವ್ಯಾಪ್ತಿಯ ಬಗ್ಗೆ ಒಂದೇ ರೀತಿಯಾದಂಥ ಡೆಫಿನೇಷನನ್ನು ಒಂದೇ ರೀತಿಯಾದಂಥ ಅರ್ಥವನ್ನು ನಮಗೆ ಕೊಡೋದಿಲ್ಲ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಅದರ ವ್ಯಾಪ್ತಿಯ ಬಗ್ಗೆ ಬೇರೆ ಬೇರೆ ರೀತಿ ತಿಳಿಸಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಸೂಕ್ಷ್ಮವಾಗಿ ಅನ್ನುವಂಥದ್ದು ಸಮಾಜಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎರಡು ವಿಚಾರ ವೇದಿಕೆಗಳು ಇವೆ ಅನ್ನುವಂಥದ್ದು ಅದಕ್ಕೆ ವಿಚಾರ ಪಂಥಗಳು ಅಂತ ಕರಿತೀವಿ ನಾವು ವಿಚಾರ ಪಂಥಗಳು ಅಥವಾ ವಿಚಾರ ವೇದಿಕೆಗಳು ಅಲ್ಲಿ ಇರೋದನ್ನು ನೀವು ಗಮನಿಸ್ಬೋದು ಆ ವಿಚಾರ ಪಂಥಗಳು ಯಾವುವು ಅದರ ವ್ಯಾಪ್ತಿಯನ್ನು ತಿಳಿಸುವಾಗ ಈ ಎರಡು ವಿಚಾರ ಪಂಥಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಮೊದಲನೇ ವಿಚಾರ ಪಂಥ ಏನು ಅಂತಂದರೆ ಈ ಫಾರ್ಮಲಿಸ್ಟಿಕ್ ಸ್ಕೂಲ್ ಅಂತ ಕರಿತೀವಿ ನಾವು ಅದಕ್ಕೆ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಸೋಷಾಲಜಿ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಥಾಟ್ ಅಂತ ನಾವು ಈ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಥಾಟ್ ಅಂದರೆ ಏನು ಈ ಫಾರ್ಮಲಿಸ್ಟಿಕ್ ಸ್ಕೂಲ್ ಅಂದರೆ ಏನು ಇಂಗ್ಲೀಷ್ನಲ್ಲಿ ಅಂತಂದರೆ ಪರಿಮಿತ ವ್ಯಾಪ್ತಿ ಅಂತ ಕರಿತೀವಿ ಒಂದು ವಿಚಾರ ಪಂಥ ಏನಿದೆ ಮೊದಲನೇ ವಿಚಾರ ಪಂಥ ಪರಿಮಿತ ವ್ಯಾಪ್ತಿ ಅಂತ ಕರಿತೀವಿ ಅದಕ್ಕೆ ವಿಶೇಷವಾದ ಅಂತ ಕರಿತೀವಿ ಇದು ಮೊದಲನೇ ಹಂತ ವಿಚಾರ ವಿಶೇಷವಾದ ಅಥವಾ ಪರಿಮಿತ ವ್ಯಾಪ್ತಿ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಫಾರ್ಮಲಿಸ್ಟಿಕ್ ಸ್ಕೂಲ್ ಅಂತ ಕರಿತೀವಿ ಅಥವಾ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಇದು ಒಂದು ವಿಚಾರ ಪಂಥ ಎರಡನೇ ವಿಚಾರ ಪಂಥ ಏನು ಅಂತಂದರೆ ದಿ ಸೆಂಟಿಟಿಕ್ ಸ್ಕೂಲ್ ಅಂತ ಕರಿತೀವಿ ಅಂದರೆ ಸಿಂಥೆಟಿಕ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಸಿಂಥೆಟಿಕ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಈ ಸಿಂಥೆಟಿಕ್ ಸ್ಕೂಲ್ ಆಫ್ ಥಾಟ್ ಅಂದರೆ ಏನು ಅಂತಂದರೆ ಸಮನ್ವಯವಾದ ಅಂತ ಕರಿತೀವಿ ಅಥವಾ ವಿಶಾಲ ವ್ಯಾಪ್ತಿ ಅಂತ ಕರಿತೀವಿ ಮೊದಲನೇ ಪಂಥ ಪರಿಮಿತ ವ್ಯಾಪ್ತಿ ಎರಡನೇ ಪಂಥ ವಿಶಾಲ ವ್ಯಾಪ್ತಿ ಮೊದಲನೇ ಪಂಥಕ್ಕೆ ನಾವು ವಿಶೇಷವಾದ ಅಂತ ಕರಿತೀವಿ ಸ್ಪೆಷಲಿಸ್ಟ್ ಫಾರ್ಮ್ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಎರಡನೇ ಪಂಥಕ್ಕೆ ಸಿಂಥೆಟಿಕ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಸಮನ್ವಯವಾದ ಒಂದು ವಿಶೇಷವಾದ ಎರಡನೇದ್ದು ಸಮನ್ವಯವಾದ ಮೊದಲನೇದ್ದು ಪರಿಮಿತ ವ್ಯಾಪ್ತಿಯನ್ನು ಒಳಗೊಂಡಿರ್ತದೆ ಎರಡನೇದ್ದು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರ್ತದೆ ಈ ಈ ಕಾಂಟೆಂಟನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಮೊದಲು ಬೇಸಿಕ್ ಫ್ಯಾಕ್ಟರನ್ನು ಬೇಸಿಕ್ ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೋಬೇಕು ಇಲ್ಲಿ ವಿಶೇಷವಾದ ಅಂದರೆ ಏನು ಅಂದರೆ ಅದು ಪರಿಮಿತ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಒಂದು ಒಂದು ಲಿಮಿಟ್ ಇದೆ ಆ ಆ ಲಿಮಿಟ್ನಲ್ಲಿ ಸೋಷಾಲಜಿಯನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಆ ಲಿಮಿಟ್ನಲ್ಲಿ ಸೋಷಿಯಾಲಜಿ ಅಧ್ಯಯನ ಮಾಡೋದರಿಂದ ಭಾಳಷ್ಟು ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರಜ್ಞರು ಹೇಳಿದಂಥ ಈ ಫಾರ್ಮಲಿಸ್ಟಿಕ್ ಸ್ಕೂಲ್ ಆಫ್ ಥಾಟ್ ಏನಿದೆಯಲ್ಲ ಅದನ್ನು ಟೀಕೆ ಮಾಡ್ತಾರೆ ಸೋಷಾಲಜಿ ನಾಟ್ ಎ ಲಿಮಿಟೆಡ್ ಸೋಷಾಲಜಿ ಅನ್ನುವಂಥದ್ದು ಬ್ರಾಡ್ ಆದಂಥ ವ್ಯಾಪ್ತಿಯನ್ನು ಬ್ರಾಡ್ ಆದಂಥ ಕಾನ್ಸೆಪ್ಟನ್ನು ಒಳಗೊಂಡಿದೆ ಅನ್ನೋದನ್ನು ನಂತರ ಸಮಾಜಶಾಸ್ತ್ರಜ್ಞರು ಅದನ್ನು ಹೇಳ್ತಾರೆ ಈ ಎರಡನ್ನು ನಾವು ಹೇಳಬೇಕು ಅನ್ನುವಂಥದ್ದು ವಿಶೇಷವಾದ ಅನ್ನುವಂಥದ್ದು ಪರಿಮಿತ ವ್ಯಾಪ್ತಿಗೆ ಸಂಬಂಧಪಟ್ಟಂಥದ್ದು ಇದು ತೀವ್ರ ಸ್ವರೂಪದ ಪ್ರತಿರೋಧಕ್ಕೆ ಒಳಗಾಗಿದೆ ಪರಿಮಿತ ವ್ಯಾಪ್ತಿ ಅನ್ನುವಂಥದ್ದು ಏನು ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು ಅದು ತೀವ್ರವಾದಂಥ ಏನಂತಂದರೆ ವಿರೋಧಕ್ಕೆ ಒಳಗಾಗಿದೆ ಎನ್ನುವಂಥದ್ದು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಮೊದಲನೇ ಹಂತದಲ್ಲಿ ಅತ್ಯಂತ ಸಂಕುಚಿತವಾಗಿ ಪರಿಚಯಿಸಲಾಗಿದೆ ಅಂದರೆ ಪರಿಮಿತ ವ್ಯಾಪ್ತಿ ಅಂದರೆ ಲಿಮಿಟೆಡ್ ಸ್ಕೋಪ್ ಅಂತ ಕರಿತೀವಿ ಅಥವಾ ವಿಶೇಷವಾದ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಫಾರ್ಮಲಿಸ್ಟಿಕ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಅಥವಾ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಇಲ್ಲಿ ವಿಶೇಷವಾದದ ವಿಶೇಷವಾದದಲ್ಲಿ ಪರಿಮಿತಿಯ ವ್ಯಾಪ್ತಿಗೆ ಸಮಾಜಶಾಸ್ತ್ರವನ್ನು ಸೀಮಿತಗೊಳಿಸಿದೆ ಹೀಗಾಗಿ ಸಾಕಷ್ಟು ಪ್ರತಿರೋಧ ಅದರಲ್ಲಿ ಒಳಗೊಂಡಿದೆ ಸಮಾಜಶಾಸ್ತ್ರವನ್ನು ಅತ್ಯಂತ ಸಂಕುಚಿತ ವ್ಯಾಪ್ತಿಯಲ್ಲಿ ಇಲ್ಲಿ ಪರಿಚಯಿಸಲಾಗಿದೆ ಅನ್ನೋದು ಫಸ್ಟ್ ಸ್ಟೇಜ್ ಮೊದಲನೇ ವೇ ವಿಚಾರ ಪಂಥ ವಿಚಾರ ವೇದಿಕೆ ಅಂತ ಕರಿತೀನಿ ಇನ್ನು ಎರಡನೇ ವಿಚಾರ ವೇದಿಕೆ ಯಾವುದು ಅಂತಂದರೆ ಸಮನ್ವಯವಾದ ಅಂತ ಕರಿತೀನಿ ಅದಕ್ಕೆ ವಿಶಾಲ ವ್ಯಾಪ್ತಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಸಿಂಥೆಟಿಕ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ ಈ ಸಿಂಥೆಟಿಕ್ ಸ್ಕೂಲ್ ಆಫ್ ಥಾಟ್ನಲ್ಲಿ ಏನಂತಂದರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ವಿಸ್ತಾರವಾದಂಥ ವಿಶಾಲವಾದಂಥ ವ್ಯಾಪ್ತಿಗೆ ಅದು ಒಳಗೊಂಡಿದೆ ಅನ್ನುವಂಥದ್ದು ಅಂದರೆ ಸಮಾಜಶಾಸ್ತ್ರದ ವಸ್ತುವಿನ ವ್ಯಾಪ್ತಿ ಸಬ್ಜೆಕ್ಟ್ ಮ್ಯಾಟ್ರ್ ಏನಿದೆಯಲ್ಲ ಆ ಸಬ್ಜೆಕ್ಟ್ ಮ್ಯಾಟ್ರ್ ಸ್ಕೋಪ್ ಏನಿದೆ ಅದು ಬೇರೆ ಇದರಿಗಿಂತ ತುಂಬ ವಿಶಾಲವಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ತೀವಿ ಅಂದರೆ ವಿವಿಧ ರೀತಿಯ ಅಂಶಗಳಿಗೆ ಅದು ಒಳಪಟ್ಟಿರ್ತದೆ ಸ್ಕೋಪ್ ಅನ್ನುವಂಥದ್ದು ವಿವಿಧ ರೀತಿಯ ಅಂಶಗಳಿಗೆ ಒಳಪಟ್ಟಿರ್ತದೆ ಕೆಲವೊಂದು ಸೀಮಿತ ಅಂಶಗಳಿಗೆ ಸೀಮಿತಗೊಳ್ಳದೆ ಹಲವಾರು ವಿಷಯಗಳನ್ನು ಒಳಗೊಂಡಿರ್ತದೆ ಅನ್ನೋದನ್ನು ನಾವು ಹೇಳ್ತೀವಿ ಇಲ್ಲಿ ಕೆಲವೇ ವಿಷಯಗಳನ್ನು ಒಳಗೊಂಡಿರ್ತದೆ ಅನ್ನುವಂಥದ್ದನ್ನು ಪರಿಮಿತ ವ್ಯಾಪ್ತಿಯಲ್ಲಿ ಹೇಳ್ತೀವಿ ಸಮನ್ವಯವಾದ ಅಥವಾ ವಿಶಾಲ ವ್ಯಾಪ್ತಿಯಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಹಲವಾರು ವಿಷಯಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ತೀವಿ ಈ ಎರಡು ಅಂಶಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಹತ್ತು ಮಾರ್ಕ್ಸ್ ಕ್ವಶನ್ ನಿಮಗೆ ಸಿಗುತ್ತೆ ಅಥವಾ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿಸ್ರಿ ಅಂತ ನಿಮಗೆ ನೂರಕ್ಕೆ ತೊಂಬತ್ತೆಂಟರಷ್ಟು ನಿಮಗೆ ಸ್ಕೋಪನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ ಅನ್ನುವಂಥದ್ದು ಇದನ್ನು ಇವತ್ತು ನಾವು ಇದನ್ನು ಡಿಸ್ಕಷನ್ ಮಾಡೋಣ ಅನ್ನುವಂಥದ್ದು ಈ ವಿಶೇಷವಾದದ ಬಗ್ಗೆ ನಾವು ಒಂದಿಷ್ಟು ಡಿಸ್ಕಷನ್ ಮಾಡೋಣ ಅನ್ನುವಂಥದ್ದು ಈ ವಿಶೇಷವಾದ ಅಂತ ನಾವು ಕರಿತೀವಿ ಈ ವಿಚಾರ ಪಂಥ ಅಂತ ಕರಿತೀವಲ್ಲ ಅಥವಾ ಪರಿಮಿತ ವ್ಯಾಪ್ತಿಯ ವಾದ ಅಂತ ನಾವೇನು ಕರಿತೀವಿ ಅಥವಾ ಸಾಂಪ್ರದಾಯಿಕ ಪಂಥ ಅಂತ ಕರಿತೀವಿ ಈ ಈ ಸಾಂಪ್ರದಾಯಿಕ ಪಂಥದ ಪ್ರಮುಖ ನೇತಾರರು ಯಾರು ಅಂದರೆ ನೀವು ನೆನಪಿಟ್ಕೊಳ್ಬೇಕು ಸಮ ಜರ್ಮನಿನ ಸಮಾಜಶಾಸ್ತ್ರಜ್ಞ ಜಾರ್ಜ್ ಸಿಮ್ಮೆಲ್ ಅಂತ ಕರಿತೀನಿ ವಿಚಾರ ಪಂಥ ಅಂದರೆ ವಿಶೇಷವಾದದ ಅಥವಾ ಪರಿಮಿತ ವ್ಯಾಪ್ತಿಯ ಒಂದು ವಿಚಾರ ಪಂಥದ ವಿಚಾರ ವೇದಿಕೆಯ ಒಂದು ಮುಖಂಡ ಯಾರು ಪ್ರಮುಖ ನೇತಾರ ಯಾರು ಇದನ್ನು ಯಾರು ಹುಟ್ಟು ಹಾಕಿದರು ಅಂತಂದರೆ ಜರ್ಮನಿನ ಸಮಾಜಶಾಸ್ತ್ರಜ್ಞ ಜಾರ್ಜ್ ಸಿಮ್ಮೆಲ್ ಅಂತ ನಾವು ಕರಿತೀವಿ ಇದು ಅತ್ಯಂತ ಪ್ರಮುಖವಾದಂಥ ಒಬ್ಬ ನೇತಾರ ಅಂತ ಕರಿತೀವಿ ಈ ಜಾರ್ಜ್ ಸಿಮೆಲ್ ಅವರ ವಿಚಾರ ವೇದಿಕೆಗಳಿಗೆ ಇನ್ನಷ್ಟು ಜನ ಸಮಾಜಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಹೌದು ಸಮಾಜಶಾಸ್ತ್ರ ಅನ್ನುವಂಥದ್ದು ಪರಿಮಿತ ವ್ಯಾಪ್ತಿಗೆ ಒಳಗೊಂಡಿದೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಒಂದು ವಿಶೇಷತಾ ವಾದವನ್ನು ಒಳಗೊಂಡಿದೆ ಅಂತ ಹೇಳಲಿಕ್ಕೆ ಇನ್ನಷ್ಟು ಜನ ನಮಗೆ ಈ ವಿಚಾರ ಪಂಥಕ್ಕೆ ಒಂದು ಸಹಭೂತಿಯನ್ನು ಒಂದು ಸಹ ಏನಂತಂದ್ರೆ ಅಭಿಪ್ರಾಯಗಳನ್ನು ಕೊಡ್ತಾರೆ ಅಂಥವ್ರ ಹೆಸರುಗಳನ್ನು ಹೇಳೋದಾದರೆ ಇಲ್ಲಿ ವೀರ್ ಕಾಂಟ್ ಅನ್ನುವಂಥ ಒಬ್ಬ ಶಾಸ್ತ್ರಜ್ಞ ವೀರ್ ಕಾಂಟ್ ಅಂತ ಹಾಗೆ ಮ್ಯಾಕ್ಸ್ ವೆಬರ್ ಅನ್ನುವಂಥ ಒಬ್ಬ ಶಾಸ್ತ್ರಜ್ಞ ವೀರ್ ಕಾಂಟ್ ವೆಬರ್ ಮತ್ತು ವಾನ್ ವಿಜೆ ಅಂತ ಕರಿತೀನೋ ವಾನ್ ವಿಜೆ ಅಂತ ಕರಿತೀವಿ ಹಾಗೆಯೇ ಫರ್ಡಿನೆಂಡ್ ಫರ್ಡಿನೆಂಡ್ ಟೋನಿಸ್ ಅಂತ ಕರಿತೀವಿ ಇವರು ಕೂಡ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು ಫರ್ಡಿನೆಂಟ್ ಟೋನಿಸ್ ಮತ್ತು ಸ್ಮಾಲ್ ಅಂತ ಕರಿತೀವಿ ಸ್ಮಾಲ್ ಗಿಡ್ಡಿಂಗ್ಸ್ ಅಂತ ಕರಿತೀವಲ್ಲ ಹಾಗೆ ಈ ವಿಚಾರ ಪಂಥದ ಪ್ರಮುಖ ನೇತಾಯ ನೇತಾರ ಯಾರು ಅಂದರೆ ಜಾರ್ಜ್ ಸಿಮ್ಮಿಲ್ ಜಾರ್ಜ್ ಸಿಮ್ಮಿಲ್ ಅವರ ವಿಚಾರ ಪಂಥಕ್ಕೆ ವಿಚಾರಗಳಿಗೆ ಸಹಮತ ವ್ಯಕ್ತಪಡಿಸುವಂಥ ಸಮಾಜಶಾಸ್ತ್ರಜ್ಞರು ಯಾರು ಅಂತಂದರೆ ವೀರ್ ಮ್ಯಾಕ್ಸ್ ಮ್ಯಾಕ್ಸ್ವೆಬರ್ ವಾನ್ ವೀಜ್ ವಿಜಯ್ ಫರ್ಡಿನೆಂಟ್ ಟೋನಿಸ್ ಮತ್ತು ಸ್ಮಾಲ್ ಗಿಡ್ಡಿಂಗ್ಸ್ ಇವರ ಹೆಸರುಗಳನ್ನು ನಾವು ಇಲ್ಲಿ ತುಂಬ ನೆನಪಿಟ್ಕೊಳ್ಬೇಕು ಈ ಎಲ್ಲ ಶಾಸ್ತ್ರಜ್ಞರು ಸಮಾಜಶಾಸ್ತ್ರದ ಸೀಮಿತ ವ್ಯಾಪ್ತಿಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೊಂದು ಸೆಂಟೆನ್ಸು ಅಥವಾ ಎರಡೆರಡು ಸೆಂಟೆನ್ಸ್ನಲ್ಲಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದರೆ ಈ ಪಂಥದ ಒಂದು ವಿವರಣೆ ನಮಗೆ ಮುಗಿತದೆ ಅನ್ನುವಂಥದ್ದು ಈ ಪಂಥದ ಪ್ರಮುಖ ನಾಯಕ ನೇತಾರ ಯಾರು ಅಂದರೆ ಜಾರ್ಜ್ ಸಿಮೆಲ್ ಅಂತ ಕರಿತೀವಿ ಜರ್ಮನಿನ ಒಂದು ಶಾಸ್ತ್ರಜ್ಞ ಅಂತ ಏನು ಹೇಳ್ತಾರೆ ಸಮಾಜಶಾಸ್ತ್ರದ ಬಗ್ಗೆ ಅಂತಂದರೆ ಸಮಾಜಶಾಸ್ತ್ರವು ಔಪಚಾರಿಕವಾದಂಥ ಸಾಮಾಜಿಕ ನಡವಳಿಕೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಸಮಾಜಶಾಸ್ತ್ರವು ಔಪಚಾರಿಕ ಸಾಮಾಜಿಕ ನಡವಳಿಕೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಇನ್ನುಳಿದ ಶಾಸ್ತ್ರಗಳಿಗೆ ಇದು ಪೂರಕವಾಗಿ ತನ್ನ ಬಾಂಧವ್ಯವನ್ನು ಬೆಳೆಸಬೇಕು ಎಂದು ಅವರು ಜಾರ್ಜ್ ಸಿಮೆಲ್ ಅವರು ಹೇಳ್ತಾರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಔಪಚಾರಿಕ ಸಾಮಾಜಿಕ ನಡವಳಿಕೆಯನ್ನು ಅಧ್ಯಯನ ಮಾಡಬೇಕು ಮತ್ತು ಇನ್ನುಳಿದ ಶಾಸ್ತ್ರಗಳೇನಿದಾವಲ್ಲ ಇನ್ನುಳಿದ ಸಮಾಜ ವಿಜ್ಞಾನಗಳೇನಿದಾವಲ್ಲ ಅದಕ್ಕೆ ಪೂರಕವಾಗಿ ತನ್ನ ಬಾಂಧವ್ಯಗಳನ್ನು ಬೆಳೆಸಿಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ ಉದಾಹರಣೆಯನ್ನು ಕೊಡ್ತಾರೆ ಜಾರ್ಜ್ ಸಿಮೆಲ್ ಅವರು ಕೊಡ್ತಾರೆ ಧಾರ್ಮಿಕ ಸಂಗತಿಗಳು ರಾಜಕೀಯ ಸಂಗತಿಗಳಿರ್ಬೋದು ಸಾಂಸ್ಕೃತಿಕ ಸಂಗತಿಗಳಿರ್ಬೋದು ನೈತಿಕ ಸಂಗತಿಗಳಿರ್ಬೋದು ಇಂಥ ಹತ್ತು ಹಲವಾರು ವಿಷಯಗಳಲ್ಲಿ ಅದು ಸಾಮಾಜಿಕ ಜೀವನ ಅಂತ ಅಲ್ಲಿ ಒಳಗೊಂಡಿದ್ದರೂ ಕೂಡ ಸಮಾಜಶಾಸ್ತ್ರ ಕೇವಲ ಸಾಮಾಜಿಕ ಬಾಂಧವ್ಯಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಾರ್ಜ್ ಸಿಮೆಲ್ ಅವರು ಹೇಳ್ತಾರೆ ಅಂದರೆ ಧಾರ್ಮಿಕ ಸಂಗತಿಗಳಿರ್ಬೋದು ರಾಜಕೀಯ ಸಂಗತಿಗಳಿರ್ಬೋದು ಸಾಂಸ್ಕೃತಿಕ ಅಂಶಗಳಿರ್ಬೋದು ನೈತಿಕ ಅಂಶಗಳಿರ್ಬೋದು ಇಂಥ ಹತ್ತು ಹಲವಾರು ವಿಷಯಗಳಲ್ಲಿ ಏನಂತಂದರೆ ಸಾಮಾಜಿಕ ಜೀವನ ಅನ್ನೋದು ಏನು ಒಳಗೊಂಡಿರ್ತದೆ ಧಾರ್ಮಿಕ ರಾಜಕೀಯ ಸಾಂಸ್ಕೃತಿಕ ನೈತಿಕ ಜೀವನದಲ್ಲಿ ಸಾಮಾಜಿಕ ಜೀವನ ಒಳಗೊಂಡರೂ ಕೂಡ ಸಮಾಜಶಾಸ್ತ್ರ ಅನ್ನುವಂಥದ್ದು ಕೇವಲ ಏನಂತಂದರೆ ಸಾಮಾಜಿಕ ಬಾಂಧವ್ಯಗಳನ್ನು ಮಾತ್ರ ಅದು ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಈ ಜಾರ್ಜ್ ಸಿಮೆಲ್ ಅವರು ವ್ಯಕ್ತಪಡಿಸ್ತಾರೆ ಹಾಗೆಯೇ ಸ್ಮಾಲ್ ಅವರು ಏನು ಹೇಳ್ತಾರೆ ಅಂತಂದರೆ ಸಿಮೆಲ್ ಅವರ ವಿಚಾರಗಳನ್ನು ಪುಷ್ಟೀಕರಿಸ್ತಾರೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಜಾರ್ಜ್ ಸಿಮೆಲ್ ಅವರು ಅವ್ರು ಏನು ಹೇಳ್ತಾರೆ ಅಂದರೆ ಸಮಾಜಶಾಸ್ತ್ರದ ವಿಷಯ ವಸ್ತು ಸಮಾಜದ ಎಲ್ಲ ಚಟುವಟಿಕೆಗಳನ್ನು ಅಧ್ಯಯನ ಮಾಡದೆ ಕೆಲವೊಂದು ಅಂಶಗಳಿಗೆ ಅದು ಸೀಮಿತಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ ಒಂದು ಅಧ್ಯಯನವನ್ನು ಒಂದು ಲಿಮಿಟೆಡ್ ಸ್ಕೋಪಿಗೆ ಒಳಪಡಿಸ್ತಾರೆ ಸೀಮಿತ ವ್ಯಾಪ್ತಿಗೆ ಒಳಪಡಿಸ್ತಾರೆ ಜಾರ್ಜು ಸಿಮೆಲ್ ಜೊತೆಗೆ ಇಲ್ಲಿ ಮುಖ್ಯವಾಗಿ ಸ್ಮಾಲ್ ಅವರು ಕೂಡ ಅದನ್ನು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಸ್ಮಾಲ್ ಅವರು ಸಾಮಾಜಿಕ ಸಂಬಂಧಗಳ ಜೈವಿಕ ಸ್ವರೂಪದ ಅಧ್ಯಯನಗಳು ಅಥವಾ ನಡವಳಿಕೆಗಳು ಅಥವಾ ಚಟುವಟಿಕೆಗಳು ನಿಶ್ಚಿತ ಅಧ್ಯಯನವನ್ನು ಸಮಾಜಶಾಸ್ತ್ರ ಮಾಡ್ತದೆ ಅನ್ನುವಂಥದ್ದು ಅಂದರೆ ಸಮಾಜಶಾಸ್ತ್ರದ ಅಧ್ಯಯನ ಹೇಗಿದೆ ಅಂತಂದರೆ ಜೈವಿಕ ಸ್ವರೂಪದ ಅಧ್ಯಯನವನ್ನು ಮಾಡ್ತದೆ ಅದು ನಡವಳಿಕೆಗಳನ್ನು ಅಧ್ಯಯನ ಮಾಡ್ತದೆ ಜೈವಿಕ ಸ್ವರೂಪದ ಚಟುವಟಿಕೆಗಳ ಮೇಲೆ ನಿಶ್ಚಿತವಾದಂಥ ಅಧ್ಯಯನವನ್ನು ಸಮಾಜಶಾಸ್ತ್ರ ಮಾಡ್ತದೆ ಅನ್ನೋದನ್ನು ಸಮಾಜಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯನ್ನು ಅವರು ಪರಿಮಿತಗೊಳಿಸ್ತಾರೆ ಸೀಮಿತಗೊಳಿಸ್ತಾರೆ ಅನ್ನೋದನ್ನು ನಾವು ನೋಡ್ಬೋದು ಹಾಗೆಯೇ ವೀರ್ ಅಂತ ಅನ್ನುವರು ಕೂಡ ಜಾರ್ಜ್ ಸಿಮೆಲ್ ಅವರ ವಿಚಾರಗಳಿಗೆ ಸಹಮತ ವ್ಯಕ್ತಪಡಿಸ್ತಾರೆ ಏನು ಅಂದರೆ ಸಮಾಜಶಾಸ್ತ್ರವನ್ನು ವಿಶೇಷ ಅಧ್ಯಯನ ಅಂತ ನಾವು ಪರಿಗಣಿಸಿದರೂ ಕೂಡ ಇಲ್ಲಿ ಸಾಕಷ್ಟು ವೀರ್ ಕಾಂಟ್ ಅವರು ಕೂಡ ಅದರ ವಿಶೇಷ ವಾದವನ್ನು ಪರಿಮಿತ ವ್ಯಾಪ್ತಿಯನ್ನು ಅವರು ಹೇಳ್ತಾ ಹೋಗ್ತಾರೆ ಹಾಗೆಯೇ ಮ್ಯಾಕ್ಸ್ ವೆಬರ್ ಅವರು ಸಮಾಜಶಾಸ್ತ್ರ ಅನ್ನುವಂಥದ್ದು ನಿರ್ದಿಷ್ಟವಾದ ಕಾರ್ಯಕ್ಷೇತ್ರ ಇರಬೇಕು ಅಂತ ಹೇಳ್ತಾರೆ ಸೋಷಾಲಜಿ ಅಂದರೆ ಒಂದು ಸ್ಪೆಸಿಫಿಕ್ ಫೀಲ್ಡನ್ನು ಸ್ಪೆಸಿಫಿಕ್ ಕ್ಷೇತ್ರವನ್ನು ಒಳಗೊಂಡಿರಬೇಕು ಎಲ್ಲ ಕ್ಷೇತ್ರಗಳನ್ನು ಅಧ್ಯಯನ ಮಾಡ್ತೀವಿ ಸಮಾಜಶಾಸ್ತ್ರದಿಂದ ಅಂದರೆ ಸಾಕಾಗೋದಿಲ್ಲ ಬೇರೆ ಬೇರೆ ಕ್ಷೇತ್ರಗಳನ್ನು ಅಧ್ಯಯನ ಮಾಡಿ ಅಧ್ಯಯನ ಮಾಡಲಿಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿವೆ ಅದರ ಸಮಾಜಶಾಸ್ತ್ರಕ್ಕೆ ಏನಂತಂದರೆ ಒಂದು ನಿರ್ದಿಷ್ಟವಾದ ಕಾರ್ಯಕ್ಷೇತ್ರ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅಂದರೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಪರಿಮಿತಗೊಳಿಸ್ತಾರೆ ಅಂದರೆ ಒಂದು ವಿಶೇಷವಾದ ಅಂದರೆ ಇದನ್ನೇ ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತದೆ ಅನ್ನುವಂಥದ್ದನ್ನು ಒಂದು ಸ್ಪೆಸಿಫಿಕ್ ಮಾಡಬೇಕು ಅನ್ನೋದನ್ನು ಅವರು ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾ ಹೋಗ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಮುಂದುವರೆದು ಸಮಾಜಶಾಸ್ತ್ರವು ಸಾಮಾಜಿಕ ವರ್ತನೆಯ ಬಗೆಗೆ ಮಾತ್ರ ಗಮನ ಹರಿಸಬೇಕು ಸೋಷಿಯಲ್ ಬಿಹೇವಿಯರ್ ಅನ್ನು ಮಾತ್ರ ಸೋಷಿಯಾಲಜಿ ಅಧ್ಯಯನ ಮಾಡಬೇಕು ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುವಂಥ ಕ್ಷೇತ್ರ ಸಮಾಜಶಾಸ್ತ್ರ ಆಗಬಾರ್ದು ಸಮಾಜಶಾಸ್ತ್ರ ಅನ್ನುವಂಥದ್ದು ಕೇವಲ ಸಾಮಾಜಿಕ ವರ್ತನೆಗಳನ್ನೇ ಅಧ್ಯಯನ ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ ಈ ಎಲ್ಲ ಅಂಶಗಳು ಅಂದರೆ ಅವರು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಈ ಸಾಮಾಜಿಕ ವರ್ತನೆಯು ಎಲ್ಲ ಬರ್ತ್ ಎಲ್ಲ ಬಗೆಯ ವರ್ತನೆಗಳನ್ನು ಒಳಗೊಳ್ಳಲ ಒಳಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲ ವರ್ತನೆಗಳನ್ನು ಸೋಶಾಲಜಿಯಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ ಕೇವಲ ಸಾಮಾಜಿಕ ವರ್ತನೆಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಹೀಗೆ ವಾನ್ ವಿಜಯ್ ಅವರು ಹೇಳ್ತಾರೆ ಏನು ಅಂತಂದರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ವಿವಿಧ ಸಾಮಾಜಿಕ ಬಾಂಧವ್ಯಗಳನ್ನು ಅದು ಅಧ್ಯಯನ ಮಾಡ್ತದೆ ಅನೇಕ ಬಾಂಧವ್ಯಗಳನ್ನು ಅಧ್ಯಯನ ಮಾಡಿದ್ರು ಕೂಡ ಅದರ ಅಧ್ಯಯನದ ವ್ಯಾಪ್ತಿ ತುಂಬ ಲಿಮಿಟೆಡ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ವಾನ್ ವಿಜಯ್ ಅವರು ಹೇಳ್ತಾರೆ ಹೀಗೆ ಮಿ ಜಾರ್ಜ್ ಸ್ಮಿಲ್ ಅವರ ಅಭಿಪ್ರಾಯಗಳಿಗೆ ವೀರ್ ಆಗಿರ್ಬೋದು ಹಾಂ ಹಾಗೆ ಸ್ಮಾಲ್ ಆಗಿರ್ಬೋದು ಮ್ಯಾಕ್ಸ್ ವೆಬರ್ ಆಗಿರ್ಬೋದು ವಿಜಿ ಆಗಿರ್ಬೋದು ಇವರೆಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ ಈ ಸಂಯೋಜನಾತ್ಮಕ ವಿಚಾರ ವೇದಿಕೆಯ ಪ್ರತಿಪಾದಕರೆಲ್ಲರೂ ಅಂದರೆ ಪರಿಮಿತ ವ್ಯಾಪ್ತಿಯ ವಿಚಾರ ವೇದಿಕೆಯ ಪ್ರತಿಪಾದಕರೆಲ್ಲರೂ ಸಮಾಜಶಾಸ್ತ್ರ ಅನ್ನುವಂಥದ್ದು ಸ್ವತಂತ್ರವಾಗಿದೆ ಮತ್ತು ಸೈದ್ಧಾಂತಿಕವಾಗಿದೆ ಅನ್ನೋದನ್ನು ಹೇಳ್ತಾರೆ ಸೋಷಾಲಜಿ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಆದಂಥ ಒಂದು ಶಾಸ್ತ್ರ ಆಗಿದೆ ಮತ್ತು ಸೈದ್ಧಾಂತಿಕ ಅದರಲ್ಲಿ ಇದ್ದಾವೆ ಅನ್ನೋದನ್ನು ಎಲ್ಲ ಶಾಸ್ತ್ರಜ್ಞರು ನಮ್ಗೆ ಹೇಳ್ತಾರೆ ಹಾಗೆಯೇ ಫರ್ಡಿನೆಂಡ್ ಟೋನಿಸ್ ಅವರು ಕೂಡ ಈ ಸೀಮಿತ ವ್ಯಾಪ್ತಿಯ ಬಗ್ಗೆ ಅವ್ರು ಹೇಳ್ತಾರೆ ಈ ವಿಚಾರವನ್ನು ಅವರು ಜಾರ್ಜ್ ಸಿಮೆಲ್ ಮತ್ತು ಇನ್ನಿತರ ಶಾಸ್ತ್ರಜ್ಞರು ಹೇಳಿದಂಥ ವಿಚಾರಗಳನ್ನು ಫರ್ಡಿನೆಂಡ್ ಟೋನಿಸ್ ಅವರು ತಮ್ಮ ಸಹಮತವನ್ನು ವ್ಯಕ್ತಪಡಿಸುವುದರ ಜೊತೆ ಜೊತೆಗೆ ಸಮಾಜಶಾಸ್ತ್ರದ ಪರಿಮಿತ ವ್ಯಾಪ್ತಿಯ ಬಗ್ಗೆ ಅವರಿಗೆ ಅವರದೇ ಆದಂಥ ಒಂದು ವ್ಯಾಖ್ಯಾನವನ್ನು ಅವ್ರದೇ ಆದಂಥ ವಿಚಾರಗಳನ್ನು ಅವರು ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂತಂದರೆ ಸಮಾಜ ಮತ್ತು ಸಮುದಾಯವನ್ನು ನೋಡಿ ಸಮಾಜ ಮತ್ತು ಸಮುದಾಯವನ್ನು ವಿವಿಧ ಪ್ರಕಾರದ ಸಾಮಾಜಿಕ ಬಾಂಧವ್ಯಗಳ ಆಧಾರದ ಮೇಲಿಂದ ಅವರು ಬೇರ್ಪಡಿಸ್ತಾರೆ ಅಂತ ಸಪ್ರೇಟ್ ಮಾಡ್ತಾರೆ ಸಮಾಜ ಮತ್ತು ಸಮುದಾಯದ ಪ್ರಕಾರಗಳೇನಿದಾವಲ್ಲ ಬೇರೆ ಬೇರೆ ಪ್ರಕಾರಗಳೇನಿದಾವಲ್ಲ ಅವುಗಳ ಬಾಂಧವ್ಯಗಳ ಆಧಾರದ ಮೇಲೆ ಬೇರೆ ಪಡಿಸ್ತಾರೆ ರಿಲೇಷನ್ನ ಮೇಲೆ ಸೊಸೈಟಿ ಮತ್ತು ಕಮ್ಯುನಿಟಿಯನ್ನು ಅವರು ಪ್ರತ್ಯೇಕಗೊಳಿಸ್ತಾರೆ ಅನ್ನೋದನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು ವಿಶೇಷವಾದ ಗುಂಪಿಗೆ ಸೇರಿದಂಥ ಇತರ ಸಮಾಜಶಾಸ್ತ್ರಜ್ಞರೆಲ್ಲರೂ ನಾನು ಕೇವಲ ನಾಲ್ಕು ಜನ ಐದು ಜನರ ಮಾತ್ರ ಹೆಸರುಗಳನ್ನು ಇಲ್ಲಿ ಸೂಚಿಸಿದ್ದೀನಿ ಇನ್ನು ಅನೇಕ ಜನ ಇದ್ದರೂ ಕೂಡ ಸಮಾಜಶಾಸ್ತ್ರಜ್ಞರ ಇದ್ದರೂ ಕೂಡ ಈ ವಿಶೇಷವಾದ ಅಂತ ನಾವೇನು ಕರಿತೀವಿ ಪರಿಮಿತ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಈ ವಿಚಾರ ಪಂಥಕ್ಕೆ ಅವರು ತಿಳಿಸ್ತಾ ಬಂದಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಮತ್ತು ಶುದ್ಧ ಶಾಸ್ತ್ರವಾಗಿದೆ ಅನ್ನೋದನ್ನು ಈ ಎಲ್ಲ ವಿಚಾರ ಪಂಥದ ಶಾಸ್ತ್ರಜ್ಞರು ಹೇಳ್ತಾರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಒಂದು ವಿಶೇಷವಾಗಿದೆ ಮತ್ತು ಶುದ್ಧ ಶಾಸ್ತ್ರವಾಗಿದೆ ಅಂತ ಹೇಳ್ತಾರೆ ಇದು ತನ್ನದೇ ಆದಂಥ ನಿರ್ದಿಷ್ಟ ವಸ್ತುಗಳನ್ನು ಒಳಗೊಂಡು ಅಧ್ಯಯನ ಮಾಡಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ ಎಲ್ಲ ವಿಷಯಗಳನ್ನು ತಗೊಂಡು ಅಧ್ಯಯನ ಮಾಡೋದಕ್ಕಿಂತ ಒಂದು ವಿಷಯವನ್ನು ತುಂಬ ಡೆಪ್ತಾಗಿ ಒಳ್ಳೆ ಇದರಿಂದ ದೃಷ್ಟಿಕೋನದಿಂದ ಅಧ್ಯಯನ ಮಾಡಬೇಕು ಅನ್ನೋದನ್ನು ಸಮಾಜಶಾಸ್ತ್ರದ ಆಶಯಗಳನ್ನು ಸಮಾಜಶಾಸ್ತ್ರದ ಉದ್ದೇಶಗಳನ್ನು ಸಮಾಜಶಾಸ್ತ್ರದ ಸಂಗತಿಗಳನ್ನು ಒಂದು ನಿರ್ದಿಷ್ಟ ವಿಷಯಕ್ಕೆ ಒಳಗೊಂಡು ಅದು ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರ ಪಂಥದ ಲೇಖಕ್ ಲೇಖಕರು ಅಥವಾ ಸಮಾಜಶಾಸ್ತ್ರಜ್ಞರು ನಮಗೆ ತಿಳಿಸ್ತಾ ಬರ್ತಾರೆ ಅನ್ನುವಂಥದ್ದು ಈ ಎಲ್ಲ ವಿಚಾರ ಒಂಥರ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯಗಳನ್ನು ನಾವು ಸಂಗ್ರಹಿಸಿದರೆ ಅತಿ ಮುಖ್ಯವಾಗಿ ಇದೊಂದು ಸಾಮಾನ್ಯ ವಿಜ್ಞಾನವಾಗಿರದೆ ಒಂದು ವಿಶಿಷ್ಟ ವಿಜ್ಞಾನವಾಗಿದೆ ಇದು ಇಟ್ ಈಸ್ ನಾಟ್ ಎ ಜನರಲ್ ಸೈನ್ಸ್ ಜನರಲ್ ಸಬ್ಜೆಕ್ಟ್ಗಳನ್ನು ಅಧ್ಯಯನ ಮಾಡುವಂಥದ್ದಲ್ಲ ಇದು ಒಂದು ವಿಶಿಷ್ಟವಾದಂಥ ವಿಜ್ಞಾನ ಆಗಿದೆ ಸಮಾಜಶಾಸ್ತ್ರ ಅನ್ನುವಂಥದ್ದನ್ನು ಇಟ್ ಈಸ್ ಎ ಸ್ಪೆಷಲ್ ಸೈನ್ಸ್ ಇಟ್ ಈಸ್ ಎ ಇಂಡಿಪೆಂಡೆಂಟ್ ಸೈನ್ಸ್ ಇಟ್ ಈಸ್ ಎ ಪ್ಯೂರ್ ಸೈನ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸುವಂಥ ವಿಶೇಷವಾದದಲ್ಲಿ ಸ್ಪೆಸಿಫಿಕ್ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂಥ ರೀತಿಯಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ಇಷ್ಟು ಅಂಶಗಳನ್ನು ಮೊದಲನೇ ವಿಚಾರ ಪಂಥದಲ್ಲಿ ನೀವು ಬರೀಬೇಕು ಜಾರ್ಜ್ ಸಿಮೆಲ್ ಅವರ ವಿಚಾರಗಳಾಗಿರ್ಬೋದು ಸ್ಮಾಲ್ ಅವರ ವಿಚಾರಗಳಾಗಿರ್ಬೋದು ಮ್ಯಾಕ್ಸ್ ವೆಬರ್ ಅವರ ವಿಚಾರಗಳಾಗಿರ್ಬೋದು ವಿಜಿ ಅವರ ವಿಚಾರಗಳಾಗಿರ್ಬೋದು ಫರ್ಡಿನೆಂಡ್ ಟೋನಿಸ್ ಅವರ ವಿಚಾರಗಳನ್ನು ಅವರೇನು ಸಮಾಜಶಾಸ್ತ್ರದ ಸೀಮಿತ ಒಳಪಟ್ಟಂತೆ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ನಾವು ತಿಳಿಸ್ಬೇಕು ಇದನ್ನು ತಿಳಿಸಿದ ಮೇಲೆ ಆ ವಿಚಾರ ಪಂಥದ ಪ್ರಥಮ ವಿಚಾರ ಪಂಥದ ಕೆಳಗಡೆ ಈ ವಿಶೇಷವಾದದ ಮೇಲಿನ ವಿಮರ್ಶೆ ಅಂತ ತಿಳಿಸ್ಬೇಕು ಈ ರೀತಿ ಹೇಳ್ಬಿಟ್ಟರು ಅವರು ಸಮಾಜಶಾಸ್ತ್ರವು ನಿರ್ದಿಷ್ಟ ಕ್ಷೇತ್ರಗಳಿಗೆ ಒಳಪಡಬೇಕು ಕೇವಲ ಸಾಮಾಜಿಕ ವರ್ತನೆಗಳನ್ನು ಅಧ್ಯಯನ ಮಾಡಬೇಕು ಹಾಂ ಇವೆಲ್ಲ ವಿಚಾರಗಳನ್ನು ಹೇಳಿದ ಮೇಲೆ ಹೇಳಿದ ಮೇಲೆ ಇತರ ಸಮಾಜಶಾಸ್ತ್ರಜ್ಞರು ಇವರು ಹೇಳಿದಂಥ ವಿಶೇಷ ವ್ಯಾಪ್ತಿಯ ಬಗ್ಗೆ ವಿಶೇಷವಾದದ ಬಗ್ಗೆ ಏನು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಟೈಟಲ್ ನೀವು ಬರೆದು ಅಂದರೆ ವಿಶೇಷವಾದದ ಮೇಲಿನ ವಿಮರ್ಶೆ ಅಂತ ಬರೆದು ಒಂದು ಅಂಡರ್ಲೈನ್ ಮಾಡಿ ಒಂದು ಮೂರು ನಾಲ್ಕು ಪಾಯಿಂಟ್ಗಳು ಏನು ಕ್ರಿಟಿಸಿಸಮ್ ಇದೆ ಬೇರೆ ಸಮಾಜಶಾಸ್ತ್ರಜ್ಞರು ಈ ಸ್ಪೆಷಲಿಸ್ಟ್ ಸ್ಕೂಲ್ ಆಫ್ ಥಾಟ್ ಬಗ್ಗೆ ಏನು ಹೇಳಿದರೆ ವಿಶೇಷವಾದ ಅಥವಾ ಪರಿಮಿತ ವ್ಯಾಪ್ತಿಯ ಬಗ್ಗೆ ಏನು ಟೀಕೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ಹೇಳಬೇಕು ವಿಶೇಷವಾದವನ್ನು ಹಲವಾರು ರೀತಿಯಲ್ಲಿ ಟೀಕೆಗೆ ಒಳಗಾಗಿದೆ ಅನ್ನುವಂಥದ್ದು ಅಂತಹ ಟೀಕೆಯ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನು ನೀವು ತಿಳಿಸ್ತಾ ಅದರಲ್ಲಿ ನಂಬರ್ ಒನ್ ಏನು ಟೀಕೆ ಅಂತಂದರೆ ವಿಶೇಷತವಾದಿಗಳು ಸಮಾಜಶಾಸ್ತ್ರದ ಸಾಮಾಜಿಕ ಸಂಬಂಧಗಳ ರೂಪವನ್ನು ಅಭ್ಯಸಿಸುತ್ತದೆ ಎಂಬ ಅಂಶವನ್ನು ಅಲಕ್ಷಿಸ ಅಲಕ್ಷಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ ಏನು ಮೊದಲೇ ಟೀಕೆ ಏನು ಅಂತಂದರೆ ವಿಶೇಷವಾದಿಗಳು ಏನು ಹೇಳ್ತಾರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಕೇವಲ ಸಾಮಾಜಿಕ ಸಂಬಂಧಗಳ ರೂಪಗಳನ್ನು ಮಾತ್ರ ಅಧ್ಯಯನ ಮಾಡ್ತದೆ ಅನ್ನುವಂಥ ಅಂಶವನ್ನು ಇವರು ಕ್ರಿಟಿಸೈಸ್ ಮಾಡ್ತಾರೆ ಕೇವಲ ಸಾಮಾಜಿಕ ಸಂಬಂಧಗಳ ರೂಪವನ್ನು ಮಾತ್ರ ಅಧ್ಯಯನ ಮಾಡೋದಿಲ್ಲ ಸೋಷಾಲಜಿ ಸೋಷಾಲಜಿ ಭಾಳಷ್ಟು ಸಂಗತಿಗಳನ್ನು ಅಧ್ಯಯನ ಮಾಡುವಂಥ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಅವರು ಟೀಕೆ ಮಾಡ್ತಾರೆ ಭಾಳಷ್ಟು ಶಾಸ್ತ್ರಜ್ಞರು ಅನ್ನುವಂಥದ್ದು ಹಾಗೆ ಎರಡನೇ ಪಾಯಿಂಟ್ ಏನು ಅಂತಂದರೆ ಸಮಾಜಶಾಸ್ತ್ರ ಶುದ್ಧ ಅಂತ ನಾವು ಬಳಸಿದ್ವಿ ಪ್ಯೂರ್ ಪಿ ಯು ಆರ್ ಇ ಪ್ಯೂರ್ ವಿಜ್ಞಾನ ಎನ್ನುವ ಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ ಇಡೀಜೆ ಪ್ಯೂರ್ ಸೈನ್ಸ್ ಅನ್ನುವಂಥದ್ದನ್ನು ನಾವು ಪ್ರಾಕ್ಟಿಕಲ್ ಆಗಿ ತೋರಿಸಲಿಕ್ಕೆ ಆಗೋದಿಲ್ಲ ಫಿಸಿಕ್ಸ್ನಲ್ಲಿ ಕೆಮಿಸ್ಟ್ರಿನಲ್ಲಿ ಮ್ಯಾಥ್ಸ್ನಲ್ಲಿ ಏನು ನಾವು ಒಂದು ಪ್ರಾಯೋಗಿಕ ಸಿದ್ಧಾಂತಕ್ಕೆ ಬರ್ತೀವಿ ಅಂಥದ್ದನ್ನು ನಾವು ಇಲ್ಲಿ ವಿಜ್ಞಾನ ಅನ್ನುವಂಥ ಪರಿಕಲ್ಪನೆ ಶುದ್ಧ ವಿಜ್ಞಾನ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಟೀಕೆ ಕೂಡ ಇದೆ ದ ಅದಕ್ಕೆ ದಿ ಕನ್ಸೆಪ್ಷನ್ ಆಫ್ ಪ್ಯೂವರ್ ಸೋಷಿಯಾಲಜಿ ಇನ್ ಇಂಪಾಸಿಬಲ್ ಅಂತ ಹೇಳ್ತಾರೆ ಇದು ಪ್ಯೂರ್ ಸೈನ್ಸ್ ಅನ್ನೋದಕ್ಕೆ ಅದನ್ನು ನಾವು ಕನ್ಸೆಪ್ಷನ್ ತೋರಿಸಲಿಕ್ಕೆ ಇಂಪಾಸಿಬಲ್ ಅನ್ನುವಂಥ ಟೀಕೆಯನ್ನು ಮಾಡ್ತಾರೆ ಇಂತಹ ಅಧ್ಯಯನ ಶಾಸ್ತ್ರವೊಂದನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವೇ ಎನ್ನುವುದು ಕೂಡ ಒಂದು ಗಂಭೀರವಾದಂಥ ಸವಾಲಾಗಿದೆ ಇದು ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿದೆ ಸೋಷಿಯಾಲಜಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಇದುವರೆಗೂ ಯಾವುದೇ ಶಾಸ್ತ್ರವು ಈ ರೀತಿಯಲ್ಲಿ ಅಸ್ತಿತ್ವವನ್ನು ಪಡೆದಿಲ್ಲ ಅನ್ನುವಂಥದ್ದು ಇತರ ವಿಚ ಇತರ ವಿಜ್ಞಾನಗಳೊಂದಿಗೆ ಯಾವುದೇ ಸಂಬಂಧ ಹೊಂದಿರದ ಸಂಪೂರ್ಣ ಸ್ವತಂತ್ರವು ಪ್ರತ್ಯೇಕವೂ ಆಗಿರುವಂಥ ವಿಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಟೀಕೆಯನ್ನು ಮಾಡ್ತಾರೆ ಭಾಳಷ್ಟು ಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ ಇನ್ನು ಮೂರನೇ ಟೀಕೆ ಏನು ಅಂತಂದರೆ ಮಾನವ ಸಂಬಂಧಗಳ ಅಮೂರ್ತ ಪ್ರಕಾರಗಳನ್ನು ಮೂರ್ತ ಅಥವಾ ವಾಸ್ತವಿಕ ಸಂಬಂಧಗಳಿಂದ ಪ್ರತ್ಯೇಕಿಸಿ ವ್ಯಾಸಂಗ ಮಾಡುವುದು ಸಾಧ್ಯವೇ ಎನ್ನುವುದು ಇಂದಿನ ಇಂದಿಗೂ ಇವತ್ತು ಸಮಸ್ಯೆಯಾಗಿ ಉಳಿದಿದೆ ಅನ್ನೋದನ್ನು ಅವರು ಹೇಳ್ತಾರೆ ಮಾನವ ಸಂಬಂಧಗಳನ್ನು ಅಥವಾ ಮಾನವ ಸಂಬಂಧದ ಅಮೂರ್ತ ಪ್ರಕಾರಗಳನ್ನು ಅಂದರೆ ಕಣ್ಣಿಗೆ ಕಾಣಲಾರದಂಥ ಮಾನವ ಸಂಬಂಧಗಳನ್ನು ಮೂರ್ತವಾಗಿ ವಾಸ್ತವಿಕ ಸಂಬಂಧಗಳಿಂದ ಪ್ರತ್ಯೇಕಿಸಿ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯವೇ ಎನ್ನುವಂಥದ್ದು ಕೂಡ ಇಂದಿನ ಸಮಸ್ಯೆಯಾಗಿದೆ ಎನ್ನುವಂಥದ್ದನ್ನು ಅವರು ಟೀಕೆ ಮಾಡ್ತಾರೆ ಅಬ್ಸ್ಟ್ರ್ಯಾಕ್ಟ್ ಫಾರ್ಮ್ಸ್ ಅಂತ ಕರೀತಾರೋ ಅಬ್ಸ್ಟ್ರಾಕ್ಟ್ ಫಾರ್ಮನ್ನು ಇಲ್ಲಿ ಸ್ಪೆಸಿಫೈ ಮಾಡುವಂಥದ್ದು ಮತ್ತು ಅದನ್ನು ಕಾಂಕ್ರೀಟಾಗಿ ರಿಲೇಷನ್ಸನ್ನು ಕೆನಾಟ್ ಬಿ ಸ್ಟಡಿಡ್ ಅಂತ ಕರೀತಾರ ಅದನ್ನು ನಾವು ವಾಸ್ತವಿಕ ಸಂಬಂಧಗಳಿಂದ ಪ್ರತ್ಯೇಕಿಸಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಮ ನಾಲ್ಕನೇ ಟೀಕೆ ಏನು ಅಂತಂದರೆ ಸಾಮಾಜಿಕ ಸಂಬಂಧಗಳ ಪ್ರಕಾರಗಳಿಗೂ ರೇಖಾಗಣಿತದ ಪ್ರಕಾರಗಳಿಗೂ ವ್ಯತ್ಯಾಸವಿದೆ ಸಾಮಾಜಿಕ ಸಂಬಂಧಗಳ ಪ್ರಕಾರಗಳೇನಿದಾವಲ್ಲ ರೇಖಗಣಿತದ ಪ್ರಕಾರಗಳಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಇಲ್ಲಿ ಟೀಕಾಕಾರರು ಹೇಳ್ತಾರೆ ವಿಶೇಷವಾದ ವಿಶೇಷತಾವಾದಿಗಳು ಅಂದರೆ ಪರಿಮಿತ ವ್ಯಾಪ್ತಿಯ ವಿಚಾರ ಪಂಥದ ಶಾಸ್ತ್ರಜ್ಞರು ಹೇಳಿದಂತೆ ರೇಖಾ ಗಣಿತ ಮತ್ತು ಭೌತ ವಿಜ್ಞಾನಗಳ ನಡುವಿನ ಸಂಬಂಧವನ್ನು ಸಮಾಜಶಾಸ್ತ್ರ ಮತ್ತು ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧದೊಂದಿಗೆ ಹೋಲಿಸುವಂಥದ್ದು ಸರಿಯಲ್ಲ ಸಮಾಜಶಾಸ್ತ್ರನೇ ಬೇರೆ ಇತರ ಸಮಾಜ ವಿಜ್ಞಾನಗಳ ಅಧ್ಯಯನವೇ ಬೇರೆ ಆ ರೀತಿ ಹೋಲಿಸುವಂಥದ್ದು ಸರಿಯಲ್ಲ ಅನ್ನುವಂಥ ಟೀಕೆಯನ್ನು ಮಾಡ್ತಾರೆ ಸಾಮಾಜಿಕ ಸಂಬಂಧಗಳು ರೇಖಾ ಗಣಿತದ ವಿಧಗಳು ಹೋಲಿಕೆಗೆ ಸಮಂಜಸವಾದವುಗಳಲ್ಲ ಕಾರಣ ಏನು ಅಂತಂದರೆ ಗಣಿತದ ರೇಖೆಗಳು ನಿರ್ದಿಷ್ಟವಾದ ಆಕೃತಿ ಅಥವಾ ರೂಪವನ್ನು ಒಳಗೊಂಡಿರ್ತವೆ ಆದರೆ ಸಾಮಾಜಿಕ ಸಂಬಂಧಗಳಿಗೆ ಅಂಥ ನಿರ್ದಿಷ್ಟವಾದಂಥ ರೂಪ ಇರೋದಿಲ್ಲ ಹೀಗಾಗಿ ಸಾಮಾಜಿಕ ಸಂಬಂಧಗಳು ಬದಲಾವಣೆ ಆಗ್ತಾ ಹೋಗ್ತೇವೆ ಒಂದೇ ರೀತಿಯಾಗಿರೋದಿಲ್ಲ ಇವತ್ತು ನನ್ನ ನನ್ನನ್ನು ನೀವು ತುಂಬ ಲೈಕ್ ಮಾಡ್ತಾ ಇದ್ದೀರಿ ನಮ್ಮ ಸರ್ ದಿನ ಪಾಠ ಮಾಡ್ತಾರೆ ನಮ್ಗೆ ಕಾಳಜಿ ಮಾಡ್ತಾರೆ ನಮ್ಮನ್ನು ಲೈಕ್ ಮಾಡ್ತಾರೆ ಅಂತ ಹೇಳ್ಬೋದು ನಾಳೆ ನಾಳೆ ಯಾವುದೋ ವಿಷಯಕ್ಕೆ ನಿಮ್ಮ ಅಟೆಂಡೆನ್ಸ್ ಕೊರತೆಯಾಯಿತು ನೀವು ಅಸೈನ್ಮೆಂಟ್ ಕೊಡಲಿಲ್ಲ ಮತ್ತು ನೀವು ಟೆಸ್ಟನ್ನು ಸರಿಯಾಗಿ ಬರೋದಿಲ್ಲ ಅಂದರೆ ಇಂಟರ್ನಲ್ನ ಮಾರ್ಕ್ಸ್ ನಾನು ಕೊಡದೆ ಹೋದರೆ ಏ ಆ ಸರ್ ಸರಿಯಿಲ್ಲ ಯಾಕಂದರೆ ಅವರು ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ ನನಗೆ ಅಬ್ಸೆಂಟ್ ಹಾಕಿದ್ದಾರೆ ಅಂದರೆ ಇವತ್ತಿದ್ದಂಥ ಸಂಬಂಧಗಳು ನಾಳೆ ಇರೋದಿಲ್ಲ ಸಾಮಾಜಿಕ ಸಂಬಂಧಗಳು ನಿರಂತರವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ ಇವತ್ತು ಇದ್ದಂಥ ಪ್ರೀತಿ ವಿಶ್ವಾಸ ಹೆಚ್ಚಿಗೂ ಆಗ್ಬೋದು ಕಡಿಮೆ ಆಗ್ಬೋದು ಪ್ರೀತಿ ವಿಶ್ವಾಸದ ಕೊರತೆ ಸಂಬಂಧಗಳು ಕೆಟ್ಟೋಗ್ಬೋದು ಇಲ್ಲಿ ಸಂಬಂಧ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆ ಅವರು ಟೀಕೆಯನ್ನು ಮಾಡ್ತಾರೆ ವಿಶೇಷತವಾದಿಗಳು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಅತ್ಯಂತ ಸಂಕುಚಿತಗೊಳಿಸಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಟೀಕೆಯನ್ನು ಮಾಡ್ತೇವೆ ಪರಿಮಿತ ವ್ಯಾಪ್ತಿಯಲ್ಲಿರುವಂಥ ಜಾರ್ಜ್ ಸಿಮೆಲ್ ಆಗಿರ್ಬೋದು ವೀರ್ ಕಾಂಟ್ ಆಗಿರ್ಬೋದು ಮ್ಯಾಕ್ಸ್ ವಿವರ್ ಆಗಿರ್ಬೋದು ವಿಜಿ ಆಗಿರ್ಬೋದು ಫರ್ಡಿನೆಂಡ್ ಟೂನಿಸ್ ಆಗಿರ್ಬೋದು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತುಂಬ ಸಂಕುಚಿತಗೊಳಿಸಿ ಅವರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿ ದೇಹಾವ್ ನ್ಯಾರೋಡ್ ದಿ ಸ್ಕೋಪ್ ಆಫ್ ಸೋಷಿಯಾಲಜಿ ಸೋಷಿಯಾಲಜಿಗೆ ತುಂಬ ಬ್ರಾಡ್ ಸ್ಕೋಪ್ ಇದೆ ಬಟ್ ನ್ಯಾರೋ ಆಗಿ ಇವರೆಲ್ಲ ಹೇಳಿಬಿಟ್ಟಿದ್ದಾರೆ ಅನ್ನೋದಂಥ ಟೀಕೆಯನ್ನು ಭಾಳಷ್ಟು ಸಮಾಜಶಾಸ್ತ್ರಜ್ಞರು ಇಲ್ಲಿ ಹೇಳ್ತಾರೆ ಅವರು ಭಾವಿಸುವುದಕ್ಕಿಂತಲೂ ಅಂದರೆ ಪರಿಮಿತ ವ್ಯಾಪ್ತಿಯಲ್ಲಿ ಭಾವಿಸಿರ ಭಾವಿಸುವುದಕ್ಕಿಂತಲೂ ವಿಶೇಷವಾದಂಥ ಏನು ಸಮಾಜಶಾಸ್ತ್ರ ಹೆಚ್ಚು ವಿಸ್ತಾರವಾದಂಥ ವಿಶಾಲವಾದಂಥ ಸಮಾಜ ಕ್ಷೇತ್ರವನ್ನು ಅದು ಒಳಗೊಂಡಿದೆ ಎನ್ನುವಂಥದ್ದನ್ನು ಹೇಳ್ತಾರೆ ಅವರು ತಿಳಿಸಿದಂತೆ ಸಮಾಜಶಾಸ್ತ್ರ ಕೇವಲ ಕೆಲವೇ ಸಂಬಂಧಗಳನ್ನು ಅಧ್ಯಯನ ಮಾತ್ರ ಮಾಡೋದಿಲ್ಲ ಮಾನವನ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಗೆಯ ಸಾಮಾಜಿಕ ಸಂಬಂಧಗಳನ್ನು ಅದು ಅಧ್ಯಯನ ಮಾಡ್ತದೆ ಎನ್ನುವಂಥ ಟೀಕಾಕಾರರ ಅಭಿಪ್ರಾಯಗಳು ಕೂಡ ನಾವಿಲ್ಲಿ ಪರಿಗಣಿಸಬೇಕಾಗ್ತದೆ ಅನ್ನುವಂಥದ್ದು ಒಟ್ಟಾರೆ ಸಮಾಜಶಾಸ್ತ್ರದ ವ್ಯಾಪ್ತಿಯ ಮೊದಲನೇ ವಿಚಾರ ಪಂಥವಾದ ವಿಶೇಷವಾದವು ಅನೇಕ ವಿಮರ್ಶೆಗಳಿಗೆ ಒಳಗಾಗಿದೆ ಎನ್ನುವುದನ್ನು ನೀವಲ್ಲಿ ಬರೀಬೇಕು ಅನ್ನುವಂಥದ್ದು ಮೊದಲನೇ ವಿಚಾರ ಪಂಥದ ಪ್ರಮುಖರು ಅಂದರೆ ಜಾರ್ಜ್ ಸಿಮೆಲ್ ಅವರು ಅವರಿಗೆ ಸಹಮತ ವ್ಯಕ್ತಪಡಿಸಿದಂಥ ವಿಯರ್ ಕಾಂಟ್ ಇರ್ಬೋದು ಮ್ಯಾಕ್ಸ್ವೆಬರ್ವ್ ವಾನ್ ವಿಜೆ ಇರ್ಬೋದು ಫರ್ಡಿನೆಂಟ್ ಟೂನಿಸ್ ಮುಂತಾದವರ ವಿಚಾರಗಳು ಸಮಾಜಶಾಸ್ತ್ರದ ವ್ಯಾಪ್ತಿಯ ಪರಿಮಿತ ವ್ಯಾಪ್ತಿಗೆ ಅಥವಾ ವಿಶೇಷವಾದ ವಿಚಾರ ಪಂಥಕ್ಕೆ ಮಾತ್ರ ಅನ್ವಯಿಸುತ್ತದೆ ಎನ್ನುವಂಥದ್ದು ವಿಚಾರ ಪಂಥದ ಸ್ಕೋಪಿನ ಮೊದಲನೇ ಅಂಶ ಇನ್ನು ಎರಡನೇ ಅಂಶ ಯಾವುದು ಅಂದರೆ ಸಮನ್ವಯವಾದ ಅಂತ ಕರಿತೀವಿ ಈ ಸಮನ್ವಯವಾದ ಅನ್ನುವಂಥದ್ದು ವಿಶಾಲ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತದೆ ಇದಕ್ಕೆ ಹಲವಾರು ವಿಷಯಗಳು ಇಲ್ಲಿ ಅಧ್ಯಯನಕ್ಕೆ ಒಳಪಡ್ತವೆ ಅನ್ನುವಂಥದ್ದು ಈ ವಾದವನ್ನು ಯಾರು ಪ್ರಸ್ತುತಪಡಿಸ್ತಾರೆ ಅಂದರೆ ಗೀನ್ಸ್ಬರ್ಗ್ ಅಂತ ಕರಿತೀವಿ ಕೆ ಡೇವಿಸ್ ಕಿಂಗ್ಸ್ಲೆ ಡೇವಿಸ್ ಅಂತ ಕರಿತೀವಿ ಎಮಿಲಿ ಡರ್ಕೈಮ್ ಅಂತ ಕರಿತೀವಿ ಹಾಬ್ ಹೌಸ್ ಅಂತ ಕರಿತೀವಿ ಪಿ ಎ ಸೊರೊಕಿನ್ ಅವರು ಮುಂತಾದವರು ಈ ವಿಚಾರ ವೇದಿಕೆಯ ಪ್ರತಿಪಾದಕರು ಎರಡನೇ ಭಾಗದ ಅಂದರೆ ಎರಡನೇ ವಿಚಾರ ಪಂಥದ ವಿಚಾರಗಳನ್ನು ನಾಳಿನ ತರಗತಿಯಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿದರೆ ನಿಮಗೆ ಸ್ಕೋಪ್ ಆಫ್ ಸೋಷಾಲಜಿ ಅನ್ನುವಂಥದ್ದು ಕಂಪ್ಲೀಟ್ ಆಗ್ತದೆ ಅನ್ನುವಂಥದ್ದು ಇಷ್ಟು ವ್ಯಾಪ್ತಿ ಅನ್ನುವಂಥದ್ದು ಒಂದೇ ತರಗತಿಗೆ ಮುಗಿಯೋದಿಲ್ಲ ಇನ್ನೊಂದು ತರಗತಿಯನ್ನು ಕೇಳಿ ಹತ್ತು ಮಾರ್ಕ್ಸ್ ಅಂಕಗಳಿಗೆ ತಾವು ಬರೀಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಗೆ ನಾನು ವಿರಾಮ ಕೊಡ್ತಾ ನಾಳೆ ಕೂಡ ಸರಿಯಾಗಿ ಒಂಬತ್ತು ಗಂಟೆಗೆ ತರಗತಿ ಇರ್ತದೆ ತರಗತಿ ಕೇಳಿದಂಥ ನಿಮಗೆಲ್ಲ ನನಗೆ ತುಂಬ ಸಂತೋಷ ಆಗ್ತದೆ ಒಂಬತ್ತು ಗಂಟೆಗೆ ತರಗತಿ ಇದ್ದರೆ ಎಂಟು ಐವತ್ತೈದಕ್ಕೆ ನೀವು ವೇಟ್ ಮಾಡ್ತಾ ಇರ್ತೀರಿ ಭಾಳ ಜನ ನೀವು ಯಾರ್ಯಾರು ವೇಟ್ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗ್ತದೆ ಇಲ್ಲಿ ಕನೆಕ್ಟ್ ಕರೆಂಟ್ ವ್ಯೂ ವ್ಯೂವರ್ಸ್ ಯಾರು ಯಾರು ಆಸಕ್ತಿಯಿಂದ ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥ ಅಂಶ ಕೂಡ ನನಗೆ ಆನ್ಲೈನ್ನಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದೇ ರೀತಿ ನಿಮ್ಮ ಉತ್ಸಾಹ ಪ್ರೀತಿ ಸಮಾಜಶಾಸ್ತ್ರದ ಮೇಲೆ ಬಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತಾವು ಪಡಿತೀರಿ ಅನ್ನುವಂಥ ವಿಶ್ವಾಸವನ್ನು ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮ ನೀಡ್ತಾ ಇದ್ದೇನೆ ಎಲ್ಲರಿಗೂ ಶುಭಾಶಯಗಳು